ದಿಗಂತ್ ಸರ್, ಈ ಸಿನಿಮಾದಲ್ಲಿ ಡೈಲಾಗ್ ಎಲ್ಲ ನಾರ್ಮಲ್ ಆಗಿತ್ತು ಅಥವಾ ತುಂಬ ಕ್ಲಿಷ್ಟಕರವಾಗಿ ಇತ್ತು ಹೇಗೆ? ಹೆಚ್ಚಿದ ಒನ್ ಲೈನರ್ ಇತ್ತು ಅಂದರೆ ತುಂಬ ಈ ಕಾಂಪ್ಲಿಕೇಟೆಡ್ ಆಗಿ ಪೇಜ್ ಗಟ್ಟಲೆ ಮಾತಾಡೋಕ್ಕೆ ಪಾತ್ರಗಳಲ್ಲ ಎಲ್ಲ, ಅಂದರೆ ಇದರಲ್ಲಿ ಜಾಸ್ತಿ ವಾದ ವಿವಾದ ಇರೋದ್ರಿಂದ ಎಲ್ಲ ಒನ್ ಲೈನಲ್ಲಿ, ಅದಕ್ಕೆ ಉತ್ತರನೂ ಒನ್ ಲೈನಲ್ಲಿ. ಕರೆಕ್ಟ್. ಸೊ ಹಾಗೆ ಅದು ಸಿಂಪಲ್ ಆಗಿ ಅಂದರೆ ಈ ಆಡಿಯನ್ಸಿಗೆ ಈಗ ಅರ್ಥ ಆಗಬೇಕು. ನಾವು ಈಗ ತುಂಬ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜಲ್ಲಿ ಕೋರ್ಟಲ್ಲಿ ನಡೆಯೋದನ್ನು ಮಾತಾಡಿದ್ರೆ ಅದು ಬಹುಶಃ ಮುಟ್ಟಲ್ಲ ಕಾಮನ್ ಆಡಿಯನ್ಸಿಗೆ. ಸೊ ಅದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಸಿಂಪಲ್ ಆಗಿ ಆ ವಿಷಯ ತಿಳ್ಸೋಕ್ಕಾಗತ್ತೋ ಆ ವಿಷಯ ತಿಳಿಸಿದ್ದಾರೆ. ಸರ್, ಇಲ್ಲಿ ಫಸ್ಟ್ ಟೈಮ್ ನೀವು ರವಿ ಸರ್ಗೆ ಆಕ್ಷನ್ ಅನ್ನುವಾಗಿನ ಒಂದು ಇದಿರುತ್ತೆ, ಹಾಗಳಿಗೆ ಎಕ್ಸೈಟ್ಮೆಂಟು ಹೇಗಿತ್ತು ಸರ್? ಅದ್ಭುತವಾಗಿತ್ತು. ನಾನು ಅದನ್ನು ಐ ವಿಲ್ ಚೆರಿಶ್ ದಟ್ ಮೊಮೆಂಟ್. ನನಗಿಂತಲೂ ಹೆಚ್ಚಿನ ಎಕ್ಸೈಟ್ಮೆಂಟು ನಮ್ಮ ನಿರ್ಮಾಪಕರಿಗಿತ್ತು, ನನ್ನ ಸ್ನೇಹಿತರಿಗಿತ್ತು, ನನ್ನ ಸಂಬಂಧಿಕರಿಗಿತ್ತು, ನಮ್ಮ ಮನೆಯವ್ರಿಗಿತ್ತು. ಆ ಎಕ್ಸೈಟ್ಮೆಂಟು ವಿ ವುಡ್ ಲೈಕ್ ಟು ರಿಟೈನ್ ದಟ್ ಎಕ್ಸೈಟ್ಮೆಂಟ್ ಫಾರ್ ರೆಸ್ಟ್ ಆಫ್ ಇದು. ಯಾಕಂದ್ರೆ ಅಂಥ ಇವ್ರಿಗೆ ನಾವೆಲ್ಲ ಅವ್ರ ಮನೆ ಮುಂದೆ ಹಾದೋಗೋ ಮುಂದಾಗ ಏನರ ಒಂದು ಗ್ಲಿಂಪ್ಸ್ ಸಿಗ್ತದ, ಎಲ್ಲರೂ ಕಾಣಿಸ್ತಾರ ಅಂತ ನಾವು ನೋಡ್ಕೊಂಡು ಹೋದವರು, ಅಂಥವ್ರು ಎದುರುಗಡೆ ನಿಂತು ನಾನು ಹೇಳೋದಿತ್ತಲ್ಲ, ಅದು ಚೆನ್ನಾಗಿತ್ತು. ಆಮೇಲೆ ಅವರು ನನಗೆ ಟೀಸ್ ಮಾಡೋರು, ನಾನು ಆ್ಯಕ್ಷನ್ ಅಂದ ತಕ್ಷಣ ಅವ್ರು ತಿರುಗಿ ಆ್ಯಕ್ಷನ್ ಅನ್ನೋರು, ಆ ಥರದ್ದೆಲ್ಲ ಮಾಡ್ತಿದ್ರು ಪ್ರೇಕ್ಸೋದು. ಬಟ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್. ಆಕ್ಷನ್ ಹೇಳ್ಬಿಟ್ಟು ಕಟ್ಟೆ ಹೇಳ್ತಿರ್ಲಿಲ್ಲ ಅಂತೆ, ಅದನ್ನ ಹೇಳ್ತಾ ಇದ್ರು. ಕಾರಣ ಅಂದ್ರೆ ಇನ್ವಾಲ್ವ್ಮೆಂಟ್ ಜಾಸ್ತಿ. ನನಗೆ ಇನ್ನೊಂದು ಏನೋ ಸಿಗಬಹುದು ಅಂತ ಅವರು ಫಸ್ಟ್ ಒಂದು ಫ್ಯೂ ಡೇಸ್ ಅಲ್ಲಿ ಅವ್ರು ಇನ್ನೊಂದು ಕೊನೆ ಇನ್ನೇನು ಕೊನೆದು ಫ್ರೇಮ್ ಮುಗೀತು ಅನ್ನೋದು ನಾನು ಕಟ್ ಹೇಳ್ಬೇಕು ಅನ್ನೋವಾಗ ಇನ್ನೊಂದು ಏನೋ ಎಕ್ಸ್ಪ್ರೆಷನ್ ಕೊಡ್ತಿದ್ರು. ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಸೊ ನನಗೇನು ಅಂದ್ರೆ ಇಫ್ ಐ ರಿಟೈನ್ ದಟ್ ಕ್ಯಾಮ್ರಾ ರೋಲಿಂಗ್ ಇನ್ನೇನೋ ಹೇಳ್ತಾರೆ, ಅದು ಕ್ಯಾಮ್ರಾ ರೋಲಿಂಗ್ ಇಟ್ಕೊಂಡ್ಬಿಟ್ರೆ ನಂಗೆ ಇನ್ನೇನೋ ಸಿಗುತ್ತೆ ಅನ್ನೋದು ಒಂದು ಆಸೆ ಇತ್ತು. ಅದು ಇದನ್ನ ಅದಿಗಂತ ಸರ್, ಧನ್ಯಾ ಅವರ ಕಾಂಬಿನೇಷನ್ ಹೇಗಿತ್ತು, ಹೆಂಗ್ ವರ್ಕ್ಔಟ್ ಆಯ್ತು? ನಾನು ಧನ್ಯ ಈಗ ಹಿಂದೆ ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಆಗಿರಲಿಲ್ಲ. ಬಟ್ ಹೆಂಗೂ ಅಂದರೆ ಅವರು ಬಹುಶಃ ಅವರಿಗೆಲ್ಲ ಈ ಬ್ಲಡ್ಡಲ್ಲೇ ಇದೆ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ. ಅಂದರೆ ಏನು ಹೇಳಿದ್ರು ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ, ಆಮೇಲೆ ಇಟ್ಸ್ ಎ ವೆರಿ ಗುಡ್ ಡಾನ್ಸರ್, ಆಮೇಲೆ ಆ ಬಾಡಿ ಲ್ಯಾಂಗ್ವೇಜ್, ಸಿನಿಮಾ ಲ್ಯಾಂಗ್ವೇಜ್ ಎಲ್ಲ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನು ಕಂಪ್ಲೇಂಟ್ ಮಾಡೋವಂಥದ್ದಿಲ್ಲ. ಸೊ ಹಾಗಾಗಿ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು, ಹೆಚ್ಚೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ ಅನ್ನೋ ಒಂದು ಪ್ರಾಮಿಸಿಂಗ್ ನಟಿ ಅಂತ ಹೇಳ್ಬೋದು ಸಿನಿಮಾದಲ್ಲಿ. ಹೌದು ಹೌದು. ಆಮೇಲೆ ಆ ಥರ ಒಂದು ಫ್ಯಾಮಿಲಿಯಿಂದ ಬಂದೂ, ಸಿನಿಮಾ ಫ್ಯಾಮಿಲಿಯಿಂದ ಬಂದೂ ಆ ಒಂದು ಆ ಗತ್ತು ಅಹಂಕಾರ ಅವೆಲ್ಲ ಏನೂ ಇಲ್ಲ, ರೆಡಿ ಇದ್ದಾರೆ ನನ್ನನ್ನು ಕೇಳ್ತಾ ಇದ್ದು ಅಂದ್ರೆ ಇದನ್ನ ಈ ತರ ಮಾಡ್ಲಾ ಆ ತರ ಮಾಡ್ಲಾ ಅಂತ. ನಾನು ಆಮೇಲೆ ನನ್ನ ಕೈಲಿ ಏನಾಗುತ್ತೋ ಅಡ್ವೈಸ್ ಅದು ಕೊಡ್ತಾ ಇದ್ದೆ. ಸೊ ಆ ತರ ಒಂದು ಕಲಿಯೋ ಆಸೆನೂ ಕೂಡ ಇದೆ. ಸೊ ಶೀಸ್ ಗುಡ್. ಟೋಟಲಿ ಈ ಸಿನಿಮಾ ಮಾಡುವಾಗ ಆ ಪ್ರೋಸೆಸ್ ಅಲ್ಲಿ ಯಾವೆಲ್ಲ ಕೇಸ್ ನೆನಪಾದ್ವು ಸರ್ ನಿಮಗೆ, ಎಷ್ಟು ಕೇಸ್ ರೆಫರ್ ಮಾಡಿದ್ರಿ ನೀವು? ನಾವು ಒಂದ್ಸರ್ತಿ ಸ್ಕ್ರಿಪ್ಟನ್ನು ಒಪ್ಕೊಂಡ ಮೇಲೆ ಇದು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡ ಮೇಲೆ ನಾವು ಬೇರೆದನ್ನು ಬೇರೆ ಕಡೆ ನಮ್ಮದು ಗಮನ ಹೋಗಿಲ್ಲ. ಓಕೆ. ಸೊ ಅದನ್ನೇ ನಾವು ಅದು ವಿ ಅಂದರೆ ಬೇಸಿಕ್ ಏನಿತ್ತು ಅದನ್ನು ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ದು. ಸಿನಿಮಾ ಮಾಡೋಕ್ಕಿಂತ ಮೊದಲು ಸುಮಾರು ಕೇಸ್ಗಳನ್ನು ರೆಫರ್ ಮಾಡಿದ್ವಿ, ಸುಮಾರು ಕಡೆ ನೋಡಿದ್ವಿ, ಬೇರೆ ಬೇರೆ ಇದರಲ್ಲಿ ಹೆಂಗಿರುತ್ತೆ ಅಂತ ನೋಡಿದ್ವಿ. ಆಮೇಲೆ ನಾವು ಮುಖ್ಯವಾಗಿ ಬಳಸಿದ್ದು ಎಥಿಕಲ್ ಕೋಡ್ ಆಫ್ ಕಂಡಕ್ಟ್. ಅಂದರೆ ಒಬ್ಬ ಪ್ರತಿವಾದಿ ಪ್ರಾಸಿಕ್ಯೂಟರು ಕೆನಾಟ್ ಬಿಕಮ್ ಡಿಫೆಂಡೆಂಟ್. ವಾದಿಯಾಗಿ ಒಂದು ಸರ್ತಿ ಒಂದು ಕ್ಲೈಂಟಿಗೆ ಪ್ರತಿವಾದಿ ಆದರೆ ನೀವು ಇನ್ನೊಂದು ಕೇಸಲ್ಲಿ ಅದೇ ವ್ಯಕ್ತಿಗೆ ಅಥವಾ ಆ ವ್ಯಕ್ತಿಯ ಕುಟುಂಬಕ್ಕೆ ನೀವು ವಾದಿ ಆಗೋಕ್ಕಾಗಲ್ಲ. ದಟ್ಸ್ ದ ಹೋಲ್ ಲೀಗಲ್ ಸಿಸ್ಟಮ್, ಎಥಿಕಲ್ ಕೋಡ್ ಅದು. ಅಂದರೆ ಮೌಲ್ಯ ನೀವು ಆ ಥರದ್ದಿತ್ತು, ಅದನ್ನು ನಾವು ಬಳಸ್ಕೊಂಡಿದ್ದೀವಿ. ಸೊ ಒಂದ್ಸರ್ತಿ ಯು ಆರ್ ಕಮಿಟೆಡ್ ಟು ಪ್ರಾಸಿಕ್ಯೂಟರ್ ಫಾರ್ ಅ ಕ್ಲೈಂಟ್. ಹೌದು, ಫಾರ್ ಅ ಕ್ಲೈಂಟ್ ಯು ಕೆನಾಟ್ ಬಿಕಮ್ ಇದು ಡಿಫೆಂಡೆಂಟ್ ಆಗಕ್ಕಾಗಲ್ಲ. ಸೊ ಅದನ್ನ ನಾವು ಹೆಂಗೆ ಈ ಹೀರೋ ಅದನ್ನ ಹೆಂಗೆ ಮೀರ್ತಾನೆ. ಸಿ ಯೂಶ್ವಲಿ ಹೀರೋ ಅಂತಂದ್ರೆ ನಾವು ಒಂದೇನೋ ವ್ಯವಸ್ಥೆ ಒಳಗೆ ಸಿಕ್ಕಾಕೋತೀವಿ, ಆ ವ್ಯವಸ್ಥೆಯನ್ನ ಮೀರಿ ನಾವು ಅದನ್ನ ಬಿಡಿಸಿ ಹೊರಗಡೆ ಬಂದು ನಾವು ಅದಕ್ಕೆ ನ್ಯಾಯ ಒದಿಸ್ಕೋತೀವಿ ಅಲ್ವಾ. ಇಲ್ಲಿ ಮುಖ್ಯ ಪಾತ್ರನೇ ಅಡ್ವೊಕೇಟ್ ಆಗಿರೋದ್ರಿಂದ ಆ ವ್ಯವಸ್ಥೆಯ ಒಳಗಡೆನೆ ಇದ್ಕೊಂಡೇ ಇವರು ಅದನ್ನು ಸರಿಪಡಿಸೋದು ಇದೆಯಲ್ಲ, ಅದು ಜೀವಾಳ.